ರೋಚಕ ರಣ ರೋಚಕವಾದಂತಹ ಹಂತವನ್ನ ಈಗ ರಾಜ್ಯಸಭೆ ಎಲೆಕ್ಷನ್ ಬಂದು ತಲುಪ್ತಾ ಇದೆ ಅದು ಒಂದು ಅಭ್ಯರ್ಥಿಗೆ ಒಂದು ದಿನ ಬಾಕಿ ಇರುವಾಗ ಕಾಂಗ್ರೆಸ್ಗೆ ಎಚ್ ಡಿ ಕುಮಾರಸ್ವಾಮಿ ಶಾಕ್ ಅನ್ನ ಕೊಟ್ಟಿದ್ದಾರೆ ಜೆಡಿಎಸ್ ನ ನಡೆ ಇವತ್ತು ಮಧ್ಯಾಹ್ನ ಅಂತಿಮ ಆಗತ್ತ ಚದುರಂಗದಾಟದಲ್ಲಿ ಆಟದಲ್ಲಿ ದಳಪತಿಗಳ ನಿಗೂಢ ಆಟ ಏನ್ ಯಾರ್ಯಾರಿಗೆ ಬೆಂಬಲವನ್ನ ಕೊಡ್ತಾರೆ ಡಿಕೆಶಿ ಕೈಕುಲುಕಿ ಸಿದ್ದರಾಮಯ್ಯಗೆ ಶಾಕ್ ನೀಡ್ತಾರ ಕುಮಾರಸ್ವಾಮಿ ರೋಚಕ ರಣ ರೋಚಕ ಹಂತವನ್ನ ಈಗ ರಾಜ್ಯಸಭೆಯ ಎಲೆಕ್ಷನ್ ಬದು ತಲುಪಿದೆ ಒಂದು ದಿನ ಬಾಕಿ ಇರುವಾಗ ಕಾಂಗ್ರೆಸ್ಗೆ ಕುಮಾರಸ್ವಾಮಿ ಅವರು ಶಾಕ್ ಅನ್ನ ನೀಡುತ್ತಾರ ಯ ಬೆಂಬಲವನ್ನ ಕೊಟ್ಟಿದ್ರು ಕೂಡ ಈಗ ಯಾರ ಜೊತೆಗೆ ಯಾರು ಸಪೋರ್ಟಿಗೆ ನಿಲ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ ಆ ಸಪೋರ್ಟ್ ನಿಲ್ಲುವಂಥವ್ರು ಕಾಂಗ್ರೆಸ್ನಿಂದ ಆಗುತ್ತಾ ಇಲ್ವಾ ಅಥವಾ ಜೆ ಡಿ ಎಸ್ ಅನೇಕರು ಕ್ರಾಸ್ ಔಟನ್ನು ಬಿ ಬಿ ಜೆ ಪಿಯಿಂದಲೂ ಕೂಡ ಅನೇಕರು ಕ್ರಾಸ್ ಔಟನ್ನು ಅನ್ನ ಮಾಡ್ತಾರ ಸೊ ಕೊನೆ ಆಟ ಏನು ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಮತ್ತೆ ದೇವೇಗೌಡರು ಮಾತುಕತೆ ಸಾಧ್ಯತೆ ಇದೆ ಈಗಾಗಲೇ ಹೇಳಿದ್ದಾರೆ ರೇವಣ್ಣ ಅವರು ಹೇಳಿದ್ದಾರೆ ಕುಮಾರಸ್ವಾಮಿ ಹೇಳಿದ್ದಾರೆ ಸೋನಿಯಾ ಗಾಂಧಿ ಜೊತೆಗೆ ದೇವೇಗೌಡರು ಮಾತನಾಡಿದ್ದಾರೆ ಅಂತ ಎರಡನೇ ಪ್ರಾಶಸ್ತ್ಯದ ಮತಗಳ ಬಗ್ಗೆ ಒಪ್ಪಂದವನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ಲೆಕ್ಕಾಚಾರಗಳಿದೆ ಎರಡನೇ ಪ್ರಾಶಸ್ತ್ಯದ ಮತಗಳ ಒಪ್ಪಿಗೆ ಒಪ್ಪಂದವನ್ನು ಮಾಡಿ ಮಾಡಿಕೊಳ್ಬಹುದು ಅಂತ ಹೇಳಿ ಸೊ ಹೇಗೆ ಸಾಧ್ಯ ಆಗುತ್ತೆ ಆಗತ್ತಾ ಆಗಲ್ವಾ ಕಾಂಗ್ರೆಸ್ ಸಪೋರ್ಟ್ ಮಾಡೋಕೆ ನಿಲ್ಲುತ್ತಾ ಖಂಡಿತ ಕಡ್ಡಿತ ಉಂಡಾಗಿಗಳ ನಾವು ಸಪೋರ್ಟ್ ಮಾಡೋದೇ ಇಲ್ಲ ಅಂತ ಸಿದ್ದರಾಮಯ್ಯವರಿಗೆ ಚೆಕ್ಮೇಟ್ ನೀಡೋಕೆ ಡಿ ಕೆ ಶ್ ಜೊತೆಗೆ ಮಾತುಕತೆಯನ್ನು ಮಾಡ್ತಾರೆ ಹಂಗೇನಾದರೂ ಆದರೆ ಕಾಂಗ್ರೆಸ್ನಲ್ಲಿ ಇಬ್ಬಾಗ ಶುರು ಅಲ್ಲಿ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳುತ್ತೆ ಸಿದ್ದರಾಮಯ್ಯವರದ್ದೇ ಒಂದು ಡಿ ಕೆ ಶಿವಕುಮಾರದ್ದೇ ಒಂದು ಅಂತ ಹೇಳಿ ಒಂದೇ ಕಲ್ಲಿಗೆ ಎರಡು ಅಕ್ಕಿ ಹೊಡೆಯೋ ಕೆಲಸ ಆಗ್ಬಿಡುತ್ತೆ ಕಾಂಗ್ರೆಸ್ನಲ್ಲಿ ಒಡಿಯೋ ಕೆಲಸ ಮಾಡ್ಬಿಡ್ತಾರೆ ಸೊ ಡಿ ಕೆ ಜೊತೆಗೆ ಮಾತುಕತೆ ನಡೆಸಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಬಹುದು ಹಾಗಿದ್ದಾಗ ಸಿದ್ದರಾಮಯ್ಯವ್ರ ಮಾತಿಗೆ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ ಸಿದ್ದರಾಮಯ್ಯವ್ರು ಬಹಿರಂಗವಾಗಿ ಕೊಟ್ಟಂಥ ಹೇಳಿಕೆಗಳಿಗೆ ಯಾವ ಗೌರವ ಇಲ್ಲ ಕವಡೆ ಕಾಸಿನ ಕಿಮ್ಮತ್ತೂ ಇಲ್ಲ ಪಾಪ ಸಿದ್ದರಾಮಯ್ಯವ್ರು ಈಗಲೇ ಹೇಳ್ಕೊಳ್ತಾ ಇದ್ದಾರೆ ನಾನು ಹೇಳೋ ಹೇಳಿಕೆಗಳಿಗೆ ಯಾರು ಬೆಂಬಲನೆ ಕೊಡಲ್ಲ ರೀ ಅಂತ ಹೇಳಿ ಅಸಹಾಯಕತೆ ತೊಡ್ಕೊಂಡಿದ್ದಾರೆ ಇದು ಆಗ್ಬಿಟ್ರೆ ಇನ್ನು ಮುಗಿದೇ ಹೋಯ್ತು ಅವ್ರು ಆಚನೆ ಬರೋದಿಲ್ಲ ಈ ಮೂಲಕ ಜೆ ಡಿ ಎಸ್ ಮುಸ್ಲಿಂ ಪರ ಅಂತ ಬಿಂಬಿಸಬಹುದು ಲೆಕ್ಕಾಚಾರಗಳನ್ನು ನೋಡ್ಕೊಳ್ಬಹುದು ಅಂದರೆ ಡಿ ಕೆ ಶಿವಕುಮಾರ್ ಜೊತೆ ಕೈ ಜೋಡಿಸೋದು ಸಿದ್ದರಾಮಯ್ಯವ್ರನ್ನ ಆಚೆ ಇಡೋದು ಎರಡು ಲೆಕ್ಕಾಚಾರಗಳನ್ನು ಹಾಕ್ಕೊಳ್ಳುವಂಥದ್ದು ಸೊ ಈ ಕೊನೆಯ ಆಟವನ್ನು ಆಡುವಂತ ಲೆಕ್ಕಾಚಾರಗಳಿದೆ ಕಾಂಗ್ರೆಸ್ ಪಾಠ ಕಲಿಸಲು ಬಿಜೆಪಿಗೆ ಬೆಂಬಲವನ್ನು ಸೂಚಿಸಬಹುದು ಎರಡು ಸಾಧ್ಯತೆಗಳಿದೆ ಯಾವ ಲೆಕ್ಕಾಚಾರಗಳನ್ನ ಕೂಡ ಗೊತ್ತಿಲ್ಲ ಹೇಗಾಗತ್ತೆ ಅಂತ ಹೇಳಿ ಮೂಲೆ ಗುಂಪು ಮಾಡಕ್ಕೂ ಕೂಡ ಕೈ ಜೆ ಬಿಜೆಪಿ ಜೊತೆಗೆ ಯಾಕಂದ್ರೆ ಈ ಹಿಂದೆ ಹೊಸದೇನಲ್ಲ ಸಭಾಪತಿ ಸ್ಥಾನದಲ್ಲಿ ಬಿಜೆಪಿಗೆ ಜೆಡಿಎಸ್ ಸಪೋರ್ಟ್ ಮಾಡಿದೆ ಇಲ್ಲಿ ಬಿಜೆಪಿ ಸೋಲಿಸ್ಬೇಕು ಅಂದ್ರೆ ಈಗಲೂ ಸಹ ನೀವು ವಿತರ ಅಂತ ಈ ದುರಂಕಾರದಲ್ಲಿ ನೀವು ಮಾತಾಡೋಕಿದೆಯಲ್ಲ ನಾವು ಮೂವತ್ತೆರಡು ಜನ ಇದ್ದೇವೆ ನೀವಿರೋದು ಇಪ್ಪತ್ತೈದು ಜನ ಮೂವತ್ತೆರಡರ ಸಂಖ್ಯೆ ದುಡ್ದೋ ಮೂವತ್ತು ಇಪ್ಪತ್ತೈದರ ಸಂಖ್ಯೆ ದುಡ್ದೋ ಇನ್ನು ನಾಳೆವರೆಗೆ ಸಮಯ ಇದೆ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಚುನಾವಣಾ ಕಣದಿಂದ ನಾವು ವಾಪಸ್ ತೆಗೀತಕ್ಕಂತ ಪ್ರಶ್ನೆ ಇಲ್ಲ ಅಧ್ಯಕ್ಷರ ಅನುಮತಿ ಮೇರೆಗೆ ಹೇಳ್ತಾ ಇದ್ದೇನೆ ಇಲ್ಲಿ ಬಿಜೆಪಿ